ನಾವು ಇವತ್ತು ದೇಶಾದ್ಯಂತ ಪ್ರವಾಹ ಪರಿಸ್ಥಿತಿ ಎದುರಾಗಿರೋದನ್ನ ನೋಡ್ತಲೇ ಬಂದಿದ್ದೀವಿ. ಕೇರಳ ಸರ್ಕಾರ ಒಂದು ವಿಚಿತ್ರವಾದ ಆದೇಶವನ್ನು ಹೊರಡಿಸಿದೆ. ಏನದು ಆದೇಶ? ವಯನಾಡ್ ಜಿಲ್ಲೆಯ ಪ್ರಮುಖ ಸ್ಥಳಗಳೇನಿದೆ, ಭೂಕುಸಿತ ಉಂಟಾದದ್ದು, ಸಾವು ನೋವು ಸಂಭವಿಸುವಂಥದ್ದು, ಆ ಸ್ಥಳಗಳಿಗೆ ಕೇರಳದ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಯಾರನ್ನೂ ಕಳಿಸುವ ಹಾಗಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಬೊಬ್ಬೆ ಹೊಡ್ಕೊಳ್ಳುವಂಥ ಕಮ್ಯುನಿಸ್ಟರ ಸರ್ಕಾರ ಮಾಧ್ಯಮದೊಂದಿಗೆ ಮಾತಾಡೋ ಹಾಗಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದೆ. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ತನ್ನ ಸರ್ಕಾರದ ಬಂಡವಾಳ ಬಯಲಾಗುವುದು ಬೇಕಾಗಿಲ್ಲ. ತಮಗೆ ಬೇಕಾದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮಗೆ ಬೇಡವಾದಾಗ ಸರ್ವಾಧಿಕಾರ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ದೇಶಾದ್ಯಂತ ಪ್ರವಾಹ ಪರಿಸ್ಥಿತಿ ಎದುರಾಗಿರೋದನ್ನು ನೋಡ್ತಲೇ ಬಂದಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಪಕ್ಕದ ಕೇರಳದ ವಯನಾಡಿನಲ್ಲಿ ನಡೆದಂತಹ ಘೋರ ದುರಂತ ಏನಿದೆ ಅದು ನಿಜಕ್ಕೂ ದೇಶದ ಕೋಟ್ಯಂತರ ಜನರ ಮನಸ್ಸನ್ನು ಕಲಕಬಿಟ್ಟಿದೆ. ಇದುವರೆಗೆ ಸುಮಾರು 300 ಸಾವು ಸಂಭವಿಸಿದೆ. ನೂರಾರು ವ್ಯಕ್ತಿಗಳು ಈಗ ಮಣ್ಣಿನಲ್ಲಿ ಹೂತು ಹೋಗಿದ್ದಾರೆ, ಇಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರ ದೇಹಗಳ ಪತ್ತೆಗೆ ಈಗ ಕಾರ್ಯಾಚರಣೆ ನಡೀತಾ ಇದೆ, ರಕ್ಷಣಾ ಕಾರ್ಯಗಳು ನಡೀತಾ ಇದೆ. ಯೋಧರು ಬಂದಿದ್ದಾರೆ, NDEF ಸೇನೆ ಬಂದಿದೆ, ಸ್ಥಳೀಯ ನಾಗರಿಕರು ಕೈಜೋಡಿಸಿದ್ದಾರೆ, ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದಾರೆ. ಎಲ್ಲರ ಸಹಕಾರದಿಂದ ಈಗ ಅಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ. ಸಹಜವಾಗಿ ಸ್ನೇಹಿತರೆ, ಈ ರೀತಿಯ ಒಂದು ದುರ್ಘಟನೆ ಆದಾಗ ಒಂದು ಚರ್ಚೆ ಆರಂಭ ಆಗುತ್ತೆ. ಈ ದುರ್ಘಟನೆ ಯಾಕೆ ನಡೀತು, ಈ ದುರ್ಘಟನೆ ಹೇಗೆ ನಡೀತು, ಇದನ್ನು ತಪ್ಪಿಸಬಹುದಾಗಿತ್ತಾ, ಇದರ ಸಾವು ನೋವುಗಳನ್ನು ಕಡಿಮೆ ಮಾಡಬಹುದಾಗಿತ್ತಾ, ಮುನ್ನೆಚ್ಚರಿಕೆ ಕ್ರಮ ತಗೊಂಡಿಲ್ವಾ, ತಗೊಂಡಿದ್ದರೆ ಏನು ತಗೋಬಹುದಾಗಿತ್ತು, ಈ ರೀತಿಯ ಚರ್ಚೆಗಳು ಇಂಥ ದುರ್ಘಟನೆಗಳು ಆದಾಗ ಸರ್ವೇ ಸಾಮಾನ್ಯ ಮತ್ತು ಅವು ಅಗತ್ಯ ಕೂಡ. ಆ ರೀತಿಯ ಚರ್ಚೆಗಳಾದಾಗಲೇ ಮುಂದಿನ ದಿನಗಳಲ್ಲಿ ಇಂಥ ಅಪಾಯಗಳನ್ನು ಸಮರ್ಥವಾಗಿ ಎದುರಿಸುವುದಕ್ಕೆ ಸಾಧ್ಯ ಆಗುತ್ತೆ. ಪ್ರಕೃತಿ ವಿಕೋಪಗಳು ಯಾರನ್ನು ಕೇಳಿ ಬರೋ ಆಗೋದಿಲ್ಲ, ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನಂತೂ ಸಾಕಷ್ಟು ತಗೊಳ್ಬಹುದು. ಉದಾಹರಣೆಗೆ ಒರಿಸ್ಸಾದಲ್ಲಿ ಚಂಡಮಾರುತ ಬೀಸಿದಾಗ ಅಲ್ಲಿನ ಸರ್ಕಾರ ಸಾಕಷ್ಟು ಮೊದಲೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರಿಂದಾಗಿ ಸಾವು ನೋವು ಯಾವುದೇ ರೀತಿಯಲ್ಲೂ ಸಂಭವಿಸಲಿಲ್ಲ. ಗುಜರಾತ್ನಲ್ಲೂ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ದರಿಂದ ಯಾವುದೇ ಸಾವು ನೋವು ಸಂಭವಿಸಲಿಲ್ಲ. ಹೀಗಾಗಿ ಸಹಜವಾಗಿ ಕೇರಳ ಸಹ ಯಾಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಿಲ್ಲ ಅನ್ನುವಂಥ ಒಂದು ಚರ್ಚೆಗಳು ಕೇಳಿಬರ್ತಾನೇ ಇದೆ. ಈ ರೀತಿಯ ಚರ್ಚೆಗಳು ನಡೆದಿರುವಾಗಲೇ ಕೇರಳ ಸರ್ಕಾರ ಒಂದು ವಿಚಿತ್ರವಾದ ಆದೇಶವನ್ನು ಹೊರಡಿಸಿದೆ. ಏನದು ಆದೇಶ? ವಯನಾಡ್ ಜಿಲ್ಲೆಯ ಪ್ರಮುಖ ಸ್ಥಳಗಳೇನಿದೆ, ಭೂಕುಸಿತ ಉಂಟಾದದ್ದು, ಸಾವು ನೋವು ಸಂಭವಿಸುವಂಥದ್ದು, ಆ ಸ್ಥಳಗಳಿಗೆ ಕೇರಳದ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಯಾರನ್ನೂ ಕಳಿಸುವ ಹಾಗಿಲ್ಲ, ಯಾವ ವಿಜ್ಞಾನಿಗಳು ಯಾವ ಸಂಶೋಧಕರು ಅಲ್ಲಿನ ಆ ಸ್ಥಳಗಳಿಗೆ ಭೇಟಿ ನೀಡೋ ಹಾಗಿಲ್ಲ. ಒಂದು ವೇಳೆ ಅವರು ಅಲ್ಲಿ ಭೇಟಿ ನೀಡಲೇಬೇಕು, ಅಲ್ಲಿ ಏನಾದರೂ ಸಂಶೋಧನೆ ಮಾಡಬೇಕು ಅಂದರೆ ಅದಕ್ಕೆ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ. ಈಗ ಆ ಸ್ಥಳವನ್ನು ವಿಪತ್ತು ಸ್ಥಳ ಅಂತ ಘೋಷಣೆ ಮಾಡಲಾಗಿದೆ, ಡಿಸಾಸ್ಟರ್ ಸೈಟ್ ಅಂತ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿಗೆ ಯಾವುದೇ ಸಂಶೋಧಕರು ವಿಜ್ಞಾನಿಗಳು ಭೇಟಿ ನೀಡೋ ಹಾಗಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದೆ. ಓಕೆ, ಇದು ಒಂದು ಸ್ವಲ್ಪ ತಾತ್ಕಾಲಿಕ, ಸ್ವಲ್ಪ ಮಟ್ಟಿಗೆ ರಕ್ಷಣಾ ಕಾರ್ಯಕ್ಕೆ ಅದು ಸಹಕಾರಿಯಾಗುತ್ತೆ ಅಂತ ಅಂದ್ಕೋಬಹುದು. ಆದರೆ ಆದೇಶದಲ್ಲಿ ಇನ್ನೊಂದು ವಿಚಾರ ಇದೆ. ಏನು? ಸಂಶೋಧಕರು ಮತ್ತು ವಿಜ್ಞಾನಿಗಳು ಯಾವುದೇ ಕಾರಣಕ್ಕೂ ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋ ಹಾಗಿಲ್ಲ. ಅರೆ, ಇದೆಂಥ ಆದೇಶ? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಬೊಬ್ಬೆ ಹೊಡ್ಕೊಳ್ಳುವಂಥ ಕಮ್ಯುನಿಸ್ಟರ ಸರ್ಕಾರ ಮಾಧ್ಯಮದೊಂದಿಗೆ ಮಾತಾಡೋ ಹಾಗಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದೆ. ಮಾಧ್ಯಮಗಳ ಜೊತೆ ಅಭಿಪ್ರಾಯ ಹಂಚಿಕೆಯಾದಾಗಲೇ ಸರ್ಕಾರದ ಬಂಡವಾಳಗಳು ಬಯಲಾಗೋದು. ಆದರೆ ಅಲ್ಲಿನ ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ತನ್ನ ಸರ್ಕಾರದ ಬಂಡವಾಳ ಬಯಲಾಗೋದು ಬೇಕಾಗಿಲ್ಲ. ಹೀಗಾಗಿ ಅದು ಈಗ ಕುಂಟು ನೆಪಗಳನ್ನು ಹೇಳ್ತಾ ಇದೆ. ವಿಜ್ಞಾನಿಗಳು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದ ಜೊತೆ ಹಂಚಿಕೊಳ್ಳೋದ್ರಿಂದ ಸ್ಥಳೀಯರಲ್ಲಿ ಆತಂಕ ಉಂಟಾಗುತ್ತೆ, ಭಯದ ವಾತಾವರಣ ಉಂಟಾಗುತ್ತೆ. ಆ ಕಾರಣಕ್ಕೆ ವಿಜ್ಞಾನಿಗಳು ಮಾಧ್ಯಮದೊಂದಿಗೆ ಯಾವುದೇ ರೀತಿಯಲ್ಲೂ ಅಭಿಪ್ರಾಯವನ್ನು ಹಂಚಿಕೊಳ್ಬಾರ್ದು. ಇಂಥ ಒಂದು ವಿಚಿತ್ರವಾದಂಥ ಆದೇಶವನ್ನು ಕಮ್ಯುನಿಸ್ಟ್ ಸರ್ಕಾರ ಕೊಟ್ಟಿದೆ. ಇದು ನಿಜಕ್ಕೂ ಆಶ್ಚರ್ಯವನ್ನೇನು ಉಂಟು ಮಾಡೋದಿಲ್ಲ, ಯಾಕಂದರೆ ಕಮ್ಯುನಿಸ್ಟ್ ಸರ್ಕಾರಗಳು ಇರೋದೇ ಹಾಗೆ. ತಮಗೆ ಬೇಕಾದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮಗೆ ಬೇಡವಾದಾಗ ಸರ್ವಾಧಿಕಾರ. ಎಲ್ಲಿ ತಮ್ಮ ನಿರ್ಲಕ್ಷ್ಯ ಧೋರಣೆ, ತಮ್ಮ ಅಸಾಮರ್ಥ್ಯ ಬಯಲಾಗುತ್ತೋ ಅನ್ನುವಂಥ ಭಯ. ಇದನ್ನೇ ಕಳೆದ ಬುಧವಾರ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹೇಳಿದ್ದು. ಜುಲೈ 23 ತಾರೀಕೇನೆ ಕೇರಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಲರ್ಟ್ ಮೆಸೇಜನ್ನು ಕಳಿಸಿತ್ತು. ಭಾರೀ ಮಳೆ ಆಗೋ ಸಂಭವ ಇದೆ,
ಎಚ್ಚರಿಕೆ ವಹಿಸಿ, ಮುನ್ನೆಚ್ಚರಿಕೆ ವಹಿಸಿ ಅನ್ನುವಂಥ ಮಾತನ್ನು ಹೇಳಿತು. 24-25 ತಾರೀಕು ಕಂಟಿನ್ಯೂಸ್ ಆಗಿ ಕೇರಳ ಸರ್ಕಾರಕ್ಕೆ ಮುನ್ಸೂಚನಾ ಎಚ್ಚರಿಕೆಯ ಪತ್ರವನ್ನು ಸಹ ಕೇಂದ್ರ ಸರ್ಕಾರ ಕಳಿಸಿತ್ತು. ಇದ್ಯಾವುದನ್ನು ಪಿಣರಾಯಿ ವಿಜಯನ್ ಸರ್ಕಾರ ಗಣನೆಗೆ ತಗೊಳ್ಳಿಲ್ಲ. ಎಷ್ಟು ನಿರ್ಲಕ್ಷ್ಯ ಧೋರಣೆ ಇರ್ಬೋದು ನೋಡಿ. ಆಮೇಲೆ ಭೂಕುಸಿತ ಅನ್ನೋದು ಕೇರಳಕ್ಕೆ ಹೊಸದೇನೂ ಅಲ್ಲ. ದೇಶದಲ್ಲಿ ಆಗುವ ಒಟ್ಟಾರೆ ಭೂಕುಸಿತದ 60% ಭೂಕುಸಿತ ಕಳೆದ 5-6 ವರ್ಷಗಳಲ್ಲಿ ಬರೀ ಕೇರಳ ಒಂದೇ ರಾಜ್ಯದಲ್ಲಿ ಆಗಿದೆ. ಹೀಗಿರುವಾಗ ಭೂಕುಸಿತಕ್ಕೆ ಏನು ಕಾರಣಗಳು ಅದನ್ನು ತಡೆಯೋ ನಿಟ್ಟಿನಲ್ಲಿ ನಾವು ಶಾರ್ಟ್ ಟರ್ಮ್ ಪ್ಲ್ಯಾನ್ ಇರ್ಬೋದು, ಲಾಂಗ್ ಟರ್ಮ್ ಪ್ಲ್ಯಾನ್ ಇರ್ಬೋದು, ಏನು ಮಾಡಬಹುದು, ಯಾವ ಯಾವ ಕ್ರಮಗಳನ್ನು ಕೈಗೊಂಡ್ರೆ ಸಾವು ನೋವುಗಳನ್ನು ಕಡಿಮೆ ಮಾಡಬಹುದು, ಇದು ಯಾವುದನ್ನೂ ಸಹ ಕೇರಳ ಸರ್ಕಾರ ಮಾಡೇ ಇಲ್ಲ. ಲೋಕಸಭೆಯಲ್ಲಿ ತೇಜಸ್ವಿ ಸೂರ್ಯ ಮಾತಾಡ್ತಾ ಒಂದಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡಿದರು. 2020 ಕೇರಳ ಸರ್ಕಾರದ ನ್ಯಾಚುರಲ್ ಡಿಸಾಸ್ಟರ್ ಕಮಿಷನ್ ಒಂದು ವರದಿಯನ್ನು ಕೊಟ್ಟಿತ್ತು. ಅದರಲ್ಲೂ ಮುಖ್ಯವಾಗಿ ವಯನಾಡು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗುವ ಅಪಾಯ ಇದೆ, ಅಲ್ಲಿನ 4,000 ಕುಟುಂಬಗಳನ್ನು ನೀವು ಸ್ಥಳಾಂತರ ಮಾಡಬೇಕು, ಇಲ್ಲದಿದ್ದರೆ ಇಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅವರದೇ ಸರ್ಕಾರದ ಅವರೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಷನ್ ಕೊಟ್ಟಿತ್ತು. ಇದನ್ನು ಸಹ ಆಗಿನ ಕಾಂಗ್ರೆಸ್ ಸರ್ಕಾರ ಕೇರೆ ಮಾಡಲಿಲ್ಲ. ಭೂಕುಸಿತಕ್ಕೆ ಅಲ್ಲಿ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗಿರೋದು ಕಾರಣ, ಹಾಗಾಗಿ ಅಲ್ಲಿ ಕಟ್ಟಲಾಗಿರುವ ಕಟ್ಟಡಗಳನ್ನು ಇಮಿಡಿಯೇಟ್ಟಾಗಿ ತೆರವುಗೊಳಿಸಬೇಕಾಗತ್ತೆ, ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕಾಗತ್ತೆ, ಇಲ್ಲದಿದ್ದರೆ ದೊಡ್ಡ ಅಪಾಯ ಕಾದಿದೆ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿತ್ತು. ಆ ವರದಿ ಕಸದ ಬುಟ್ಟಿ ಹೋಯಿತು. ಥಾಮಸ್ ಅನ್ನುವಂಥವರು ಕೇರಳದಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು, ಅವರು ನೇರವಾಗಿ ಕಾಂಗ್ರೆಸ್ ಪಕ್ಷವನ್ನೇ ಪ್ರಶ್ನೆ ಮಾಡಿದರು. ದಯವಿಟ್ಟು ವಯನಾಡಿನಲ್ಲಿ ಒತ್ತುವರಿ ಜಾಗವನ್ನು ನಾವು ತೆರವುಗೊಳಿಸಬೇಕು, ಅಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು, ಆಗ ಭೂಕುಸಿತದ ಅಪಾಯವನ್ನು ಕಡಿಮೆ ಮಾಡಬಹುದು, ಸಾವು ನೋವುಗಳನ್ನು ಕಡಿಮೆ ಮಾಡಬಹುದು ಅಂತ ಅವರು ಪದೇ ಪದೇ ಈ ವಿಚಾರವನ್ನು ಎತ್ತಾ ಇದ್ದರು. ಇದಕ್ಕೆ ಕಾಂಗ್ರೆಸ್ಗೆ ಕೋಪ, ಯಾಕೆ ಅವರಲ್ಲಿ ಒತ್ತುವರಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಒತ್ತುವರಿ ಮಾಡಿಕೊಂಡಿರೋರು ಯಾರು? ಗುಡ್ಡಗಾಡುಗಳನ್ನು, ಬೆಟ್ಟಗಳನ್ನು, ಅರಣ್ಯ ಪ್ರದೇಶವನ್ನು, ಎಲ್ಲವೂ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತ ಯಾರು ಕರೆಸ್ಕೊಳ್ತಾರೆ ಅವರು. ಹಾಗಾಗಿ ತಮ್ಮ ವೋಟ್ ಬ್ಯಾಂಕ್ ವಿರುದ್ಧನೇ ತಮ್ಮ ಪಕ್ಷದವರೇ ಮಾತಾಡ್ತಾರೆ. ಅವರಿಗೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಟಿಕೆಟೇ ಕೊಡಲಿಲ್ಲ. ಅದಾದ ನಂತರದಲ್ಲಿ ಅವರು ಮತ್ತೆ ಮತ್ತೆ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದರಿಂದ ಅವರನ್ನು ಪಕ್ಷದಿಂದಲೇ ಉಚ್ಚಾರಣೆ ಮಾಡಿಬಿಟ್ರು. ಅದಾದ ನಂತರದಲ್ಲಿ 2021 ಈಗಿನ LDF ಸರ್ಕಾರ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಹೇಳಿಕೆ ಕೊಡ್ತು, ವಯನಾಡಿನ ಅನೇಕ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳು ಒತ್ತುವರಿಯಾಗಿದೆ, ಆ ಒತ್ತುವರಿಯನ್ನು ತೆರವು ಮಾಡಿಸೋದಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಧಾರ್ಮಿಕ ಸಂಘಟನೆಗಳು ಇದರ ನಮ್ಮ ಮೇಲೆ ಒತ್ತಡ ಹೇರ್ತಾ ಇವೆ, ಧಾರ್ಮಿಕ ಸಂಘಟನೆಗಳು ಒತ್ತುವರಿ ತೆರವುಗೊಳಿಸೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಹಾಗಾಗಿ ನಮಗೆ ಅಲ್ಲಿ ಒತ್ತುವರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾರೋ ಒಂದಷ್ಟು ಧಾರ್ಮಿಕ ಸಂಘಟನೆಗಳು ಒತ್ತಡ ಹಾಕಿವೆ ಅಂತ ಒಂದೇ ಕಾರಣಕ್ಕೆ ನೀವು ಸುಮ್ಮನಾದ್ರಲ್ಲ, ಇವತ್ತು 100+ ಜನರ ಪ್ರಾಣ ಹೋಗಿದೆಯಲ್ಲ ಸ್ವಾಮಿ. ಧಾರ್ಮಿಕ ಮೂಲಭೂತವಾದಕ್ಕೆ, ಧಾರ್ಮಿಕ ಒತ್ತಡಕ್ಕೆ ನೀವು ಎಷ್ಟು ಹೆದರುತ್ತೀರಿ, ಎಷ್ಟು ಬಗ್ತೀರಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ರಾಹುಲ್ ಗಾಂಧಿಯವರು ದೇಶದ ಎಲ್ಲೇ ಏನೇ ಆದರೂ, ಅದರಲ್ಲೂ BJP ರಾಜ್ಯದಲ್ಲಿ ಎಲ್ಲೇ ಏನೇ ಆದರೂ ಆ ಕೂಡಲೇ ಅಲ್ಲಿ ಹೋಗ್ತಾರೆ, ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ, ಕೇಂದ್ರ ಸರ್ಕಾರದ ಮೇಲೆ ಕಿಡಿಕಾರ್ತಾರೆ, ಬರ್ತಾರೆ. ಆದರೆ ಈ ಭೂಕುಸಿತದ ವಿಚಾರವನ್ನು ತಮ್ಮ 5 ಅವಧಿಯಲ್ಲಿ ವಯನಾಡಿನ ಸಂಸದರಾಗಿದ್ದರು, ಒಂದೇ ಒಂದು ದಿನ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ. ಲೋಕಸಭೆಯಲ್ಲಿರ್ಬೋದು ಅಥವಾ ಕೇರಳ ವಿಧಾನಸಭೆಯಲ್ಲಿ ಅವರ ಪಕ್ಷ ಪ್ರಸ್ತಾಪ ಮಾಡಲಿಲ್ಲ, ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಈಗ ಘೋರ ದುರಂತ, ಇದನ್ನು ಪೊಲಿಟಿಸೈಸ್ ಮಾಡಬಾರ್ದು ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಆಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಎಲ್ಲಿ ಬಯಲಾಗುತ್ತೋ, ಈ ಎಲ್ಲ ವಿಚಾರಗಳು ಎಲ್ಲಿ ಮುನ್ನೆಲೆಗೆ ಬರುತ್ತೋ ಅನ್ನುವಂಥ ಒಂದು ಆತಂಕದಿಂದ ಕೇರಳ ಸರ್ಕಾರ ಈಗ ವಿಜ್ಞಾನಿಗಳ ಬಾಯಿ ಮುಚ್ಚಿಸೋಕೆ ಹೋಗ್ತಾ ಇದೆ. ಸರ್ವಾಧಿಕಾರ ಮತ್ತು ಕಮ್ಯುನಿಸಂ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ತಮಗೆ ಅಧಿಕಾರ ಬರೋವರೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಾತಾಡ್ತಾರೆ, ಅಧಿಕಾರ ಬಂದ ಮೇಲೆ ಅವರದೇ ಸರ್ವಾಧಿಕಾರ. ಆದರೆ ಈಗ ಈ ವಿಡಿಯೋ ಮಾಡುವಂತಹ ಈ ಹೊತ್ತಿನಲ್ಲಿ ಇತ್ತೀಚೆಗೆ ಒಂದು ವರದಿ ಬರ್ತಾ ಇದೆ, ಈ ಆದೇಶವನ್ನು ಕೇರಳ ಸರ್ಕಾರ ವಾಪಸ್ ತಗೊಂಡಿದೆ ಅನ್ನುವಂಥ ವರದಿಗಳು ಇದೀಗ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ವಿರೋಧಕ್ಕೆ ಕೇರಳ ಸರ್ಕಾರ ಮಣಿದಿದೆ. ಎಲ್ಲಿ ರಾಜಕೀಯವಾಗಿ ತನಗೆ ಉಲ್ಟಾ ಆಗುತ್ತೋ ಅನ್ನೋ ಹೆದರಿಕೆಯಿಂದ ಈ ಆದೇಶವನ್ನು ಕೇರಳ ಸರ್ಕಾರ ವಾಪಸ್ ಪಡೆದಿದೆ. ಆದರೆ ಈಗ ರಾಜಕಾರಣ ಮಾಡುವ ಸಮಯ ಅಲ್ಲ. ಆದಷ್ಟು ಬೇಗ ರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿದೆ, ಅಲ್ಲಿನ ಸಂತ್ರಸ್ತರಿಗೆ ಪರಿಹಾರ ಒದಗಿಸಬೇಕಾಗಿದೆ, ಇನ್ನಷ್ಟು ದೇಹಗಳು ಎಲ್ಲೆಲ್ಲಿ ಇವೆ ಅವನ್ನು ಹುಡುಕಿ ಹೆಕ್ಕಿ ತರಬೇಕಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಕೇರಳದೇ ರಾಜ್ಯ ಸರ್ಕಾರದ ಆಯೋಗ ನೀಡಿದಂಥ ವರದಿಯನ್ನು ಇನ್ನು ಮುಂದಾದರೂ ಅಲ್ಲಿನ ಸರ್ಕಾರಗಳು ಬಹಳ ಪ್ರಾಮಾಣಿಕವಾಗಿ ಜಾರಿಗೆ ತರಬೇಕು ಅನ್ನುವಂಥದ್ದು ಕೇರಳದ ಮತ್ತು ದೇಶದ ಜನರ ನಿರೀಕ್ಷೆ.